ನಾವು ಈ ಒಂದು ವಿಡಿಯೋದಲ್ಲಿ ತ್ರಿಕೋನಮಿತಿಗೆ ಸಂಬಂಧಿಸಿದಂತೆ ಟ್ರಿಗ್ನೊಮೆಟ್ರಿಕ್ ಎಕ್ಸ್ಪ್ರೆಷನ್ಸನ್ನು ತ್ರಿಕೋನಮಿತಿ ಉಕ್ತಿಗಳನ್ನು ಸುಲಭೀಕರಿಸೋದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ಸೊ ಸಿಂಪ್ಲಿಫೈಯಿಂಗ್ ಟ್ರಿಗ್ನೋಮೆಟ್ರಿಕ್ ಎಕ್ಸ್ಪ್ರೆಷನ್ ಅದಕ್ಕಾಗಿ ನಾನು ಮೊದಲಿಗೆ ಒಂದು ಉದಾಹರಣೆಯನ್ನು ತೆಗೆದುಕೊಳ್ತಾ ಇದ್ದೀನಿ ಒನ್ ಮೈನಸ್ ಸ್ಕ್ವೇರ್ ತೀಟ ಇಂಟು ಸ್ಕ್ವೇರ್ ತೀಟ ಒಂದು ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟವನ್ನು ಸ್ಕ್ವೇರ್ ತೀಟದಿಂದ ಗುಣಿಸಿ ಯಾವ ರೀತಿ ಸುಲಭೀಕರಿಸಬಹುದು ನೀವು ಯೋಚನೆ ಮಾಡಿ ನಾನು ಇದನ್ನು ಹೇಗೆ ಸುಲಭೀಕರಿಸಬಹುದು ಅಂತೇಳಿ ನಾವು ಈ ರೀತಿಯ ಎಕ್ಸ್ಪ್ರೆಷನ್ಸ್ಗಳನ್ನು ನೋಡಿದಾಗ ನಮ್ಮ ಮನಸ್ಸಿಗೆ ಒಂದು ವಿಷಯ ನೆನಪಿಗೆ ಬರುತ್ತೆ ಬೇಸಿಕ್ ಟಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಾವು ಈ ಹಿಂದಿನ ವಿಡಿಯೋದಲ್ಲಿ ನೋಡಿರುವಂತಹ ತ್ರಿಕೋನಮಿತಿ ನಿತ್ಯ ಸಮೀಕರಣ ಅದೇನನ್ನು ತಿಳಿಸುತ್ತೆ ಸೈನ್ಸ್ ಸ್ಕ್ವೇರ್ ತೀಟ ಪ್ಲಸ್ ಕಾ ಸ್ಕ್ವೇರ್ ತೀಟಾ ಈಕ್ವಲ್ಸ್ ಒಂದು ಈಗ ನಾನು ಈ ಒಂದು ಐಡೆಂಟಿಟಿನ ಕಾ ಸ್ಕ್ವೇರ್ ತೀಟದಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ ಸಮೀಕರಣದ ಎರಡೂ ಬದಿಯಲ್ಲಿ ಸೈನ್ಸ್ ಸ್ಕ್ವೇರ್ ತೀಟಾನ ನಾನು ಕಳೆದೆ ಅಂತ ಹೇಳಿದ್ರೆ ಅಥವಾ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟವನ್ನು ಆ್ಯಡ್ ಮಾಡಿದೆ ಅಂತೇಳಿದ್ರೆ ನನಗೆ ದೊರಕುವಂಥದ್ದು ಕಾ ಸ್ಕ್ವೇರ್ ತೀಟಾ ಯಾಕೆಂದರೆ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾ ಮೈನಸ್ ಸೈನ್ಸ್ ಸೈನ್ಸ್ಕ್ವಯರ್ ತೀಟಾ ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ಸ್ ಒನ್ ಮೈನಸ್ ಸೈನ್ಸ್ ಸ್ಕ್ವೇರ್ ತೀಟಾ ಇಲ್ಲಿ ನೀವು ನೋಡಬಹುದು ನಾನು ಈ ಒಂದು ಎಕ್ಸ್ಪ್ರೆಷನಲ್ಲಿ ಒಂದು ಮೈನಸ್ ಸ್ಕ್ವೇರ್ ತೀಟಾಗೆ ಕಾಸ್ಕ್ವಯರ್ ತೀಟಾ ಅಂತೇಳಿ ಆದೇಶಿಸಬಹುದು ಅಥವಾ ಕಾಸ್ಕ್ವೇರ್ ತೀಟಾ ಬೆಲೆಯನ್ನು ಒನ್ ಮೈನಸ್ ಸ್ಕ್ವೇರ್ ತೀಟಾ ಅಂತೇಳಿ ಆದೇಶಿಸಬಹುದಾಗಿದೆ ನನಗೆ ಇದು ಸ್ವಲ್ಪ ಕ್ಲಿಷ್ಟ ಅನ್ನಿಸ್ತಿದೆ ಅದಕ್ಕೆ ನಾನು ಇದನ್ನೇ ಸಬ್ಸ್ಟಿಟ್ಯೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಒನ್ ಮೈನಸ್ ಸ್ಕ್ವೇರ್ ತೀಟಾಗೆ ಕಾ ಸ್ಕ್ವಯರ್ ತೀಟವನ್ನು ಆದೇಶಿಸ್ತಾ ಇದ್ದೇನೆ ಕಾಸ್ಕ್ವಯರ್ ತೀಟವನ್ನು ಆದೇಶಿಸಿದಾಗ ಕಾ ಸ್ಕ್ವೇರ್ ತೀಟಾ ಇಂಟು ಸ್ಕ್ವೇರ್ ತೀಟಾ ಈಕ್ವಲ್ಸ್ ಏನನ್ನ ಕೊಡ್ತಾ ಇದೆ ಕಾಸ್ಕ್ವೇರ್ ತೀಟ ಇಂಟು ಕಾಸ್ಕ್ವೇರ್ ತೀಟ ಅಂದರೆ ನಾಲ್ಕು ಬಾರಿ ಕಾಸ್ಕ್ವೇರ್ ತೀಟವನ್ನು ಗುಣಿಸ್ತಾ ಇದ್ದೇವೆ ಹಾಗಾಗಿ ಇದರ ಒಂದು ಬೆಲೆ ಕಾಸ್ ಟು ದ ಪವರ್ ಫೋರ್ ತೀಟ ಆಯಿತು ನಾವು ಈ ರೀತಿಯಾಗಿ ತ್ರಿಕೋನ ಮಿತಿ ನಿತ್ಯ ಸಮೀಕರಣವನ್ನು ಬಳಸಿ ಟ್ರಿಗ್ನೊಮೆಟ್ರಿಕ್ ಎಕ್ಸ್ಪ್ರೆಷನ್ಸನ್ನು ಸಿಂಪ್ಲಿಫೈ ಮಾಡಬಹುದಾಗಿರುತ್ತೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿರುವಂತಹ ಎರಡನೇ ಉದಾಹರಣೆ ಅಂತ ಹೇಳಿದ್ರೆ ಇದು ಮೊದಲನೇ ಉದಾಹರಣೆ ತೆಗೆದುಕೊಂಡಿದ್ದೀನಿ ಸ್ಕ್ವೇರ್ ತೀಟ ಡಿವೈಡೆಡ್ ಬೈ ಒನ್ ಮೈನಸ್ ಸ್ಕ್ವೇರ್ ತೀಟ ಇದನ್ನು ಹೇಗೆ ಸಿಂಪ್ಲಿಫೈ ಮಾಡ್ಬೋದು ಮತ್ತು ನಾವು ಈ ಟ್ರಿಗ್ನೊಮೆಟ್ರಿಕ್ ಐಡೆಂಟಿಟಿನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಒನ್ ಮೈನಸ್ ಸ್ಕ್ವೇರ್ ತೀಟ ಇದರ ಒಂದು ಜಾಗದಲ್ಲಿ ಇಲ್ಲಿ ನೋಡ್ಬೋದು ನೀವು ಈಕ್ವಲ್ಸ್ ಇದು ಸೈನ್ ಸ್ಕ್ವೇರ್ ತೀಟ ಇದೆ ಭಾಗಿಸು ಈ ಒನ್ ಮೈನಸ್ ಸೈನ್ ಸ್ಕ್ವೇರ್ ತೀಟ ಜಾಗದಲ್ಲಿ ನಾನು ಕಾ ಸ್ಕ್ವೇರ್ ತೀಟವನ್ನು ಬಳಸ್ಬಹುದಾಗಿರುತ್ತೆ ಕಾ ಸ್ಕ್ವೇರ್ ತೀಟ ಇದನ್ನು ನಾನು ಈ ರೀತಿಯಾಗಿ ಬರಿಬಹುದಾಗಿರುತ್ತೆ ಸೈನ್ ತೀಟ ಡಿವೈಡೆಡ್ ಬೈ ಕಾಸ್ ಕಾಸ್ತೀಟ ಹೋಲ್ ಸ್ಕ್ವೇರ್ ನಮಗೆ ಗೊತ್ತಿದೆ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ತೀಟಾ ಅಂತ ಹೇಳಿದ್ರೆ ಅದು ಟ್ಯಾನ್ ತೀಟಾ ಆಗಿದೆ ಟ್ಯಾನ್ ತೀಟಾ ಹೋಲ್ ಸ್ಕ್ವೇರ್ನ ನಾವು ಟ್ಯಾನ್ ಸ್ಕ್ವೇರ್ ತೀಟಾ ಅಂತ ಹೇಳಿ ಕರಿತೇವೆ ಹಾಗಾದರೆ ಈ ಒಂದು ಎಕ್ಸ್ಪ್ರೆಷನ್ನ ಸುಲಭ ರೂಪ ಟ್ಯಾನ್ ಸ್ಕ್ವೇರ್ ತೀಟ ಆಗಿದೆ ಈಗ ಮತ್ತೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿರುವಂತಹ ಮೂರನೇ ಉದಾಹರಣೆ ಏನು ಅಂತ ಹೇಳಿದ್ರೆ ಕಾ ಸ್ಕ್ವೇರ್ ತೀಟಾ ಪ್ಲಸ್ ಒನ್ ಪ್ಲಸ್ ಸ್ಕ್ವೇರ್ ತೀಟ ನಾವು ಯಾವಾಗ ಈ ಎರಡು ಉದಾಹರಣೆಯಲ್ಲಿ ಒನ್ ಮೈನಸ್ ಸೈನ್ಸ್ಕ್ವಯರ್ ತೀಟಾಗೆ ಆದೇಶಿಸುದು ನಮ್ಮ ಮನಸ್ಸು ಒನ್ ಪ್ಲಸ್ ಸೈನ್ಸ್ ಸ್ಕ್ವೇರ್ ತೀಟಾಗೂ ಸಹ ಆದೇಶಿಸಬಹುದು ಅನ್ನಿಸ್ತಿರತ್ತೆ ಆದರೆ ನಾವು ಇದನ್ನು ಇನ್ನೂ ಸಹ ಸುಲಭವಾಗಿ ಮಾಡ್ಬೋದು ನೀವು ನೋಡ್ತಾ ಇದ್ರೆ ಇಲ್ಲಿ ಇದು ಕಾ ಸ್ಕ್ವೇರ್ ತೀಟ ಮತ್ತು ಸೈನ್ಸ್ ಸ್ಕ್ವೇರ್ ತೀಟ ಕಾ ಸ್ಕ್ವರ್ ತೀಟ ಪ್ಲಸ್ ಸೈನ್ ಸ್ಕ್ವೇರ್ ತೀಟ ಅಂತ ಹೇಳಿದ್ರೆ ಅದು ಒಂದು ಆಗತ್ತೆ ಆ ಒಂದು ಬೆಲೆಯನ್ನು ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಒಂದು ಪ್ಲಸ್ ಇಲ್ಲಿರುವಂತಹ ಒಂದು ಒಂದು ಪ್ಲಸ್ ಒಂದು ಅಂತ ಹೇಳಿದ್ರೆ ಅದು ಎರಡು ಆಯಿತು ಹಾಗಾದರೆ ಕಾಸ್ಕ್ವಯರ್ ತೀಟ ಪ್ಲಸ್ ಒಂದು ಪ್ಲಸ್ ಸೈನ್ ಸ್ಕ್ವಯರ್ ತೀಟದ ಸುಲಭ ರೂಪ ಎರಡು ಆಗಿದೆ ಈ ರೀತಿ ತ್ರಿಕೋನ ಮಿತಿ ಐಡೆಂಟಿಟೀಸ್ ಅಥವಾ ನಿತ್ಯ ಸಮೀಕರಣಗಳನ್ನು ಬಳಸಿ ನಾವು ಈ ಟ್ರಿಗ್ನೊಮೆಟ್ರಿಕ್ ಎಕ್ಸ್ಪ್ರೆಷನ್ಸನ್ನು ಸುಲಭೀಕರಿಸಬಹುದಾಗಿದೆ